ವಾರದೊಳಗೆ ಅರ್ಹ ಬಿ ಪಿ ಎಲ್ ಕಾರ್ಡುದಾರರಿಗೆ ಮತ್ತೆ ಕಾರ್ಡ್ ಲೋಪದೋಷವನ್ನು ಸರಿಪಡಿಸಿ ಮತ್ತೆ ಬಿ ಪಿ ಎಲ್ ಕಾರ್ಡ್ ಅದೇ ರೇಷನ್ ಕಾರ್ಡ್ನಲ್ಲಿ ಲಾಗಿನ್ ಆಗಬಹುದು ಅಂತೇಳಿ ಆಹಾರ ಸಚಿವ ಕೆ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿಲ್ಲ ತೆಳುವಾಗಿದೆ ಕೆಲಸ ಮಾಡಿದ್ದಾರೆ ನಡ್ರಿ ಇಲ್ಲಕ್ಕೂ ಅನುಕೂಲ ಒಂದೇ ವಾರದಲ್ಲಿ ಎಸ್ ಒಂದು ವಾರದಲ್ಲಿ ಕೊಡ್ತೀವಿ ಒಂದು ವಾರದಲ್ಲಿ ಕೊಡ್ತೇವೆ ಒಂದು ವಾರದಲ್ಲಿ ಎಲ್ರಿಗೂ ಮತ್ತೆ ಕಾರ್ಡ್ ವಾಪಸ್ ಬರ್ತದೆ ಇಲ್ಲಿಲ್ಲ ತೆಳುವಾಗಿದೆ ಕೆಲಸ ಮಾಡಿದ್ದಾರೆ ನಡ್ರಿ ಇಲ್ಲಕ್ಕೂ ಅನುಕೂಲ ಒಂದೇ ವಾರದಲ್ಲಿ ಎಸ್ ಒಂದು ವಾರದಲ್ಲಿ ಕೊಡ್ತೀವಿ ಒಂದು ವಾರದಲ್ಲಿ ಕೊಡ್ತೇವೆ ಒಂದು ವಾರದಲ್ಲಿ ಎಲ್ರಿಗೂ ಮತ್ತೆ ಕಾರ್ಡ್ ವಾಪಸ್ ಬರ್ತದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಕೇಶ ರೇಷನ್ ಕಾರ್ಡ್ ಪರಿಷ್ಕರಣೆಯ ಪಡಿಪಾಟಲಿನ ಬಗ್ಗೆ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡುವ ಮೂಲಕ ಸರ್ಕಾರವನ್ನು ಕಣ್ತರಿಸುವಂತಹ ಕೆಲಸವನ್ನ ಮಾಡಿದೆ ಈಗ ತಮ್ಮ ನಿರ್ಧಾರದಿಂದ ರಾಜ್ಯ ಸರ್ಕಾರ ವಾಪಸ್ ಬಂದಿರುವಂತಹದ್ದು ಇವತ್ತಿನ ಆಹಾರ ಸಚಿವರ ಪ್ರೆಸ್ ಮೀಟ್ ನಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ಸುಖೇಶ್ ಪ್ರೇಮ್ ಪ್ರಮುಖವಾಗಿ ಸ ರೇಷನ್ ಕಾರ್ಡ್ ಗೊಂದಲ ಅಂದರೆ ವಿಶೇಷವಾಗಿ ಬಿ ಪಿ ಎಲ್ ಕಾರ್ಡ್ದಾರರನ್ನು ಅವರ ಹೆಸರನ್ನು ಡಿಲೀಟ್ ಮಾಡಿರುವಂಥದ್ದು ಸಾಕಷ್ಟು ಅರ್ಹ ಬಿ ಪಿ ಎಲ್ ಕಾರ್ಡದಾರರು ಕೂಡ ಆ ಒಂದು ಅನುಕೂಲದಿಂದ ವಂಚಿತರಾಗಿರುವಂಥ ವಿಚಾರದಲ್ಲಿ ಪಬ್ಲಿಕ್ ಟಿ ವಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಬಹುಶಃ ಈ ಒಂದು ವರದಿಯ ಇಂಪ್ಯಾಕ್ಟ್ ಆ ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಆದೇಶವನ್ನು ನಿನ್ನೆ ಮುಖ್ಯಮಂತ್ರಿಗಳು ಹೊರಡಿಸ್ತಾರೆ ಆ ಆದೇಶ ಸ್ಪಷ್ಟವಾಗುತ್ತೆ ಯಥಾವತ್ತಾಗಿ ಈಗೇನು ಕಾರ್ಡ್ಗಳಿತ್ತು ಅದನ್ನು ಮುಂದುವರಿಸಿ ಯಾರು ಸರ್ಕಾರಿ ನೌಕರರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ ಅವರನ್ನು ಹೊರತುಪಡಿಸಿ ಉಳಿದ ಯಾವುದೇ ಕಾರ್ಡುಗಳು ಕೂಡ ಯಾವುದೇ ಬದಲಾವಣೆ ಆಗದೆ ಯಥಾವತ್ತಾಗಿ ಮುಂದುವರಿಸಬೇಕು ಆದೇಶವನ್ನು ಮಾಡಿದರು ಅದರ ಮುಂದುವರಿದ ಭಾಗವಾಗಿ ಇವತ್ತು ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿದ್ದ ಕೆ ಎಚ್ ಮುನಿಯಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅವರೂ ಅದನ್ನೇ ಘೋಷಣೆ ಮಾಡ್ತಾರೆ ಆದರೆ ಅಂಕಿಅಂಶಗಳನ್ನು ಒಂದಷ್ಟು ಮುಂದಿಡ್ತಾರೆ ಅವರಿಗೆ ಒಂದು ಸ್ಪಷ್ಟ ಇಡೀ ಇಲಾಖೆಯಲ್ಲಿ ಈ ರೇಷನ್ ಕಾರ್ಡನ್ನು ಪರಿಷ್ಕರಣೆ ಮಾಡುವ ಹಂತದಲ್ಲಿ ಯಾವುದೇ ಸ್ಪಷ್ಟ ಮಾನದಂಡ ಇರಲಿಲ್ವಾ ಅಂತ ಅನುಮಾನ ಮೂಡುವ ರೀತಿಯಲ್ಲಿತ್ತು ಪ್ರತಿಕ್ರಿಯೆಗಳು ಅಂತಿಮವಾಗಿ ಇದು ಯಾವುದಕ್ಕೂ ಅಧಿಕಾರಿಗಳು ಹೊಣೆ ಅಲ್ಲ ನಾನೇ ಹೊಣೆ ಅನ್ನುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಸಚಿವರು ಒಂದು ವಾರದೊಳಗಾಗಿ ಇಡೀ ಗೊಂದಲವನ್ನು ಪರಿಹರಿಸ್ತೀವಿ ಅಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಯಾವುದೇ ರೇಷನ್ ಕಾರ್ಡ್ ಡಿಲೀಟ್ ಅನ್ನುವ ಪ್ರಶ್ನೆ ಇಲ್ಲ ಈಗೇನಾದರೂ ಬಿ ಪಿ ಎಲ್ಲಿಂದ ಯಾರ್ದಾರು ಹೆಸರು ಡಿಲೀಟ್ ಆಗಿದ್ರು ಕೂಡ ಹಳೆ ಏನು ಕಾರ್ಡ್ ಇತ್ತು ಹಳೆ ಅಕೌಂಟ್ ಇತ್ತು ಅದರಲ್ಲೇ ಲಾಗಿನ್ ಆಗ್ಬೋದು ಅದರಲ್ಲೇ ಯಥಾವತ್ತಾಗಿ ಮುಂದುವರಿಬೋದು ಏಳು ದಿನದೊಳಗಾಗಿ ಇಡೀ ಸಮಸ್ಯೆ ಬಗೆಹರಿಸಿ ಈ ಮೊದಲು ಎಷ್ಟು ಕಾರ್ಡ್ ಇತ್ತು ಅಷ್ಟೇ ಕಾರ್ಡ್ ಯಥಾವತ್ತಾಗಿ ಮುಂದುವರಿಸ್ತೀವಿ ಒಂದು ಲಕ್ಷದ ಎರಡು ಸಾವಿರ ಕಾರ್ಡ್ ಅನ್ನು ಹೊರತುಪಡಿಸಿ ಸರ್ಕಾರಿ ನೌಕರರು ಮತ್ತು ಟ್ಯಾಕ್ಸ್ ಪೇಯರ್ಸ್ ಪರಿಷ್ಕರಣೆ ಆಗಿದೆ ಅದನ್ನ ಬಿಟ್ಟು ಯಥಾವತ್ತಾಗಿ ಎಲ್ಲರಿಗೂ ಎಲ್ಲ ಅನುಕೂಲ ಮುಂದುವರಿಯುತ್ತ ಸಚಿವರು ಮಾಡಿದ್ದಾರೆ ಪ್ರೇಮ್